ಅವ್ರಿಗೆ ನಾನು ಹೇಳ್ತಾ ಇರೋದು ಸುಳ್ಳು ಅಂತಾದ್ರೆ ಒಳಗಡೆ ಬಂದು ಮಾತಾಡಲಿ, ಅವ್ರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಅವ್ರಿಗೆ ಯಾರಿಗೂ ಕೂಡ ಐ ಡಿ ಕಾರ್ಡ್ ಇಲ್ಲ, ಅವ್ರು ಯಾರು ಓನರ್ಸು ಅಲ್ಲ. ಇವತ್ತು ಇದು ಪೊಲಿಟಿಕಲಿ ಮೋಟಿವೇಟೆಡ್ ಯಾರಿದ್ರಿಂದ ಇದ್ದಾರೆ ಗೊತ್ತು, ಆದ್ರೆ ಅದೆಲ್ಲ ಸತ್ಯಾಸತ್ಯತೆಗಳನ್ನ ದೇವರ ಅವರು ನೋಡ್ತಾರೆ. ಇವತ್ತು ಈ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಅವರ ಸಮಸ್ಯೆಗಳು ಏನಿದಾವೆ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ. ಹೊರಗಡೆ ನಿಂತು ಮುಖ ತೋರಿಸ್ಲಿಕ್ಕೆ ಆಗದೆ, ಅವ್ರಿಗೆ ಐ ಡಿ ಕಾರ್ಡ್ ಇಲ್ಲ, ಅವ್ರ ಓನರ್ಸ್ ಅಲ್ಲ, ಹೊರಗಡೆ ಇರ್ತಕ್ಕಂಥ ಯಾರಾದ್ರೂ ಗುಂಡಾಗಿರಿ ಮಾಡಿದ್ರೆ ಪೊಲೀಸರು ಇಲ್ಲಿದ್ದೀರಿ, ಅವ್ರನ್ನ ಕಂಟ್ರೋಲ್ ಮಾಡಿ ಇಲ್ಲಿ ಮೀಟಿಂಗ್ ನಡೀಲಿಕ್ಕೆ ಬಿಡಿ. ಅವ್ರದ್ದೇನ ಸಮಸ್ಯೆಗಳಿದ್ರೆ ಒಳಗಡೆ ಬರಲಿ, ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಅದನ್ನ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ದೇ ಸೆಕ್ಯೂರಿಟಿನ ಕಳಿಸಿ ಅವ್ರನ್ನ ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗ್ತದೆ. ಇದು ಸುಮಾರು 10 ವರ್ಷಗಳಿಂದ ನಾವು ಈ ಒಂದು ಲ್ಯಾಂಡ್ ಲಾರ್ಡ್ ಆಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಕೂಡ ಪ್ರತಿ ವರ್ಷದ ಸಭೆ ಗೋಲ್ಡ್ ಕಾಯಿನ್ ಕ್ಲಬ್ ನ ಕಾನ್ಫರೆನ್ಸ್ ರೂಮ್ ಅಲ್ಲಿ ನಡೀತಾ ಇತ್ತು. ಯಾಕೆಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಂತೇಳಿ ಎಲ್ಲರೂ ಇಷ್ಟಪಡ್ತಿದ್ರು, ಹಂಗಾಗಿ ಅಲ್ಲಿ ಮಾಡ್ತಾ ಇದ್ವಿ. ಇವತ್ತು ಇಲ್ಲಿ ಮಾಡಲಿಕ್ಕೆ ಎರಡು ಕಾರಣ ಇದೆ. ಒಂದು, ಕ್ಲೋಸ್ ಡೋರ್ ಅಲ್ಲಿ ಮಾಡೋದು ಬೇಡ. ಎರಡನೇದು, ದೇವ್ರ ಎದುರುಗಡೆ, ಲಕ್ಷ್ಮೀನಾರಾಯಣ ಎದುರುಗಡೆ, ಅಷ್ಟಲಕ್ಷ್ಮಿ ಎದುರುಗಡೆ ಇರಲಿ, ಯಾರಾದರೂ ಸತ್ಯ ಮಾತಾಡಿದ್ರು ಸುಳ್ಳು ಮಾಡಿದ್ರು ಆ ದೇವರಿಗೆ ಸಲ್ತದೆ. ಹಾಗಾಗಿ ಪ್ರಾಮಾಣಿಕವಾದ ನುಡಿಗಳು, ನಾನೇ ಆಗಲಿ ಅಥವಾ ಇಲ್ಲಿ ಮಾತಾಡಿದಂಥವ್ರು ಯಾರೇ ಆಗಲಿ, ಅದಿರಲಿ ಅನ್ನುವಂಥ ಕಾರಣಕ್ಕೆ ನಾನಿಲ್ಲಿ ವ್ಯವಸ್ಥೆ ಮಾಡಿದೆ. ಮೂರನೇದಾಗಿ, ಕೆಲವರು ಅವ್ರ ಮುಖಗಳೇ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಲ್ಲಿ ಇಲ್ಲಿ ಓನರ್ಸು ಅಲ್ಲ, ಕೆಲವು ಟೆನೆಂಟ್ಸು ಅಲ್ಲ. ಅವ್ರಿಗೆ ಅವ್ರ ರೌಡಿಗಳು ಅಂತೇಳಿ ನೀವು ಹೇಳ್ಬೋದು, ನಾನು ಹೇಳಲಿಕ್ಕೆ ನಾನು ಆ ಥರದ ಮಾತುಗಳನ್ನ ನಾನು ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಹೆಣ್ಮಕ್ಳು ಹೇಳ್ತಾರೆ, ನಾನೇನು ಮಾಡಲಿಕ್ಕಾಗಲ್ಲ ಅದಕ್ಕೆ, ಯಾಕೆಂದ್ರೆ ನೀವು ಅನುಭವಿಸಿದ್ದೀರಿ ಅದನ್ನ. ಹಾಗಾಗಿ ಆ ಜನಕ್ಕೆ ಏನೋ ನಮ್ಮನ್ನ ಕಾನ್ಫರೆನ್ಸ್ ರೂಮ್ ಅಲ್ಲಿ ಕೂಡ ಹಾಕೊಂಡ್ಬಿಟ್ಟು, ಯಾಕೆಂದ್ರೆ ನಮ್ಮನ್ನ ಆಫೀಸ್ ಕರೆದ್ರು ಬಂದಿಲ್ಲ, ನಿಮ್ ಸಮಸ್ಯೆ ಏನ್ ಹೇಳಪ್ಪ, ಟಿವಿಗೆ ಹೋಗಿದ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಅವ್ರಿಗೆಲ್ಲ ಯಾಕ್ರಿ ತೊಂದರೆ ಕೊಡ್ತೀರಿ, ನಿಮ್ ಸಮಸ್ಯೆ ಏನಿದೆ ಹೇಳಿ ಬನ್ನಿ ಆಫೀಸ್ಗೆ ಅಂತೇಳಿ. ನನ್ನ ಮಗಳು ಡೆಲಿವರಿ ಆಗಿತ್ತು, ಅದನ್ನ ಮುಗಿಸ್ಕೊಂಡು ನೇರ ಇಲ್ಲಿ ಬಂದೆ. ಬಂದು ಪೊಲೀಸ್ ಆಫೀಸರ್ಸ್ ಇದ್ರು, ಹೇಳ್ರಿ ಕರೀರಿ ಅವ್ರಿಗೆ ಏನಾದ್ರೆ ಹೇಳಿ ಅಂದೆ. ಪಾಪ ಅವ್ರಿಗೆ ಬೇರೆ ಯಾರನ್ನ ಕೇಳ್ಬಿಟ್ಟು ಕಂಪ್ಲೇಂಟ್ ಬರೀಬೇಕನ್ನೋ ಸಮಯಾವಕಾಶ ಬೇಕಾಗ್ಬೋದು ಅಂತೇಳಿ ನಾನು ಆಯ್ತು ಸರ್ ಈಗ ಹೇಳೋದು ಬೇಡ, ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆದ್ರೂ ಮಾತಾಡೋದು ಬೇಡ, 7 ದಿವಸ ಟೈಮ್ ಕೊಡೋಣ ಸರ್, ಗುರುವಾರ ಸಂಜೆ 7:30 ಇಲ್ಲಿ ಮೀಟಿಂಗ್ ಸೇರೋಣ, ಅಷ್ಟರಲ್ಲಿ ಏನೋ ಅವ್ರ ಗ್ರೀವೆನ್ಸಸ್ ಇದ್ರೆ ಆಫೀಸ್ ಕಳಿಸ್ಲಿ, ಅವ್ರು ಏನೇನು ಗ್ರೀವೆನ್ಸ್ ಕೊಡ್ತಾರೆ ಅದಕ್ಕೆಲ್ಲ ಕೂಡ ನಾನು ಅಡ್ರೆಸ್ ಮಾಡ್ತೀನಿ ಅಂತೇಳಿ ಹೇಳಿದೆ. ಇಲ್ಲಿ ತನಕ ಕೂಡ ಆಫೀಸ್ಗೂ ಯಾವುದು ಗ್ರೀವೆನ್ಸ್ ಬಂದಿಲ್ಲ, ಇಲ್ಲಿ ತನಕ ಕೂಡ ನಾವು ಪೊಲೀಸ್ ಆಫೀಸರ್ಸ್ ಕೂಡ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇಲ್ಲಿ ಯಾರು ಬಂದು ಯಾರ್ದು ಗ್ರೀವೆನ್ಸ್ ಇಲ್ಲ. ಯಾಕೆಂದ್ರೆ ಪ್ರಾಮಾಣಿಕವಾಗಿ ಯಾರಿಗೂ ಗ್ರೀವೆನ್ಸ್ ಇಲ್ಲ, ಯಾಕೆಂದ್ರೆ ದೇವ್ರ ಮುಂದೆ ನಿಂತ್ಕೊಂಡು ಸುಳ್ಳಿಡಕ್ಕಾಗಲ್ವಲ್ಲ ಅಂತ ಬರ್ತಾ ಇಲ್ಲ. ಒಂದು, ಎರಡನೇದಾಗಿ ಅದರಲ್ಲಿ 2-3 ಜನ ಬಿಟ್ರೆ ಇನ್ಯಾರು ಟೆನೆಂಟ್ ಅಲ್ಲ, ಓನರು ಅಲ್ಲ, ಅಸೋಸಿಯೇಷನ್ ಅಂತೇಳಿ ಮಾಡಿದ್ದಾರೆ. ಎಸ್ ಆರ್ ರೆಡ್ಡಿ ಅಂತೇಳಿ ಅವನ ಸೆಕ್ರೆಟರಿ ಅಂತೆ ಅಸೋಸಿಯೇಷನ್ಗೆ ಹಿರಿಯ, ಅವನ ಹೆಸರಲ್ಲಿ ಫ್ಲಾಟೇ ಇಲ್ಲ ಇಲ್ಲಿ, ಹೆಂಗೆ ಓನರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗ್ತಾನೆ. ಸೊ ಈ ತರ ಜನಕ್ಕೆ ನಾವು ಎಂಟರ್ಟೈನ್ ಮಾಡಬೇಕಾ ಅನ್ನುವಂಥದ್ದನ್ನ ನಾವು ಗಂಭೀರವಾಗಿ ವಿಚಾರ ಮಾಡಿ ಇದಕ್ಕೊಂದು ಕೊನೆ ಆಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವ್ರಿಗೆ ಗ್ರೀವೆನ್ಸಸ್ ಇದ್ರೆ ಇಲ್ಲಿ ನನ್ನನ್ನ ಇವತ್ತು ಬಹಳಷ್ಟು ನೀವು ಎಂಬ್ರಾಸಿಂಗ್ ಸಿಚುಯೇಷನ್ಗೆ ತಂದಾಕಿದ್ದೀರಿ. ಕಾರಣ ಏನಂತ ಹೇಳಿದ್ರೆ, ಏನಪ್ಪ ಇಷ್ಟೊಂದು ಗಲಾಟೆ ನಡೆದಿದೆ 7 ದಿವಸದಿಂದ, ಮಾಧ್ಯಮ ಇದ್ರೆಲ್ಲ ಇದ್ದಾರೆ,
ಇಲ್ಲಿ ನೋಡಿದ್ರೆ ಎಲ್ಲ ಬರೀ ದಯಾನಂದ ರೆಡ್ಡಿ ಸರ್ವಿಸ್ ಬೇಕು, ದಯಾನಂದ ರೆಡ್ಡಿ ಸರ್ವಿಸ್ ಬೇಕು, 10 ವರ್ಷದಿಂದ ನಮ್ಗೆ ಒಳ್ಳೆ ಸರ್ವಿಸ್ ಸಿಕ್ಕಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವ್ರಿಗೆಲ್ಲ ಏನಾದ್ರೂ ಮ್ಯಾಜಿಕ್ ಮಾಡಿಬಿಟ್ಟಿದಾರ ಅನ್ನುವಂತ ವಿಚಾರ ಕ್ಲೋಸ್ ಡೋರ್ ಅಲ್ಲಿ ಆಗಿದ್ರೆ ಖಂಡಿತ ಮಾಧ್ಯಮದವ್ರಿಗೆ ಬರ್ತಾ ಇತ್ತು ಅಂತ ಕಾಣ್ತದೆ. ಯಾಕೆ ಪಾಪ ಅವ್ರಿಗೆ ಹೊರಗಡೆ ಗೇಟಲ್ಲೆಲ್ಲ ಬಿಟ್ಟಿಲ್ವೇನೋ, ಬಾಕಿಯವ್ರಿಗೆಲ್ಲ ಯಾರು ಬೇಕೋ ಅವ್ರಿಗೆ ಮಾತ್ರ ಬಿಟ್ಕೊಂಡಿದಾರೇನೋ. ಓಪನ್ ಆಗಿ ಇವತ್ತು ನಾನು ಈಗಲೂ ಕರಿತೀನಿ, ಏನಾದ್ರು ಗ್ರಿವೆನ್ಸ್ ಇದ್ರೆ ಬಂದಿಲ್ಲಿ ಮಾತಾಡಲಿ. ಒಂದು ದಿವಸ ಇವ್ರು ಕೊಟ್ಟಂತ ಕಾಟಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಿ, ಆದ್ರೆ ಅವತ್ತು ಕಂಟಿನ್ಯೂ ಆಗಿ ಅವತ್ತು 6 ತಿಂಗಳು ಇದೇ ಕೆಲಸ ಮಾಡಿದ್ರು 6 ತಿಂಗಳ ಕಾಲ. ಆದ್ರೆ ನಾನು ಯಾವತ್ತೂ ಮೂಗು ತೋರಿಸ್ಲಿಲ್ಲ. ನನ್ನ ಫ್ಲಾಟ್ಸ್ ಇಲ್ಲಿದ್ರು ಕೂಡ ನನಗೆ ಸಂಬಂಧ ಇಲ್ಲ ಅಂತೇಳಿ ನಾನು ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ. ಅದಾದ್ಮೇಲೆ 1 ವರ್ಷ ನೋಡಿ, ಅವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ. ಇದೇ ತರ ಗೂಂಡಾಜಮ್ ಮಾಡಿ ದುಡ್ಡು ವಸೂಲು ಮಾಡಕ್ ಹೋದ್ರೆ ಅವ್ರನ್ನ ಬೈದು ಒಡೆದು ಎಲ್ಲ ಮಾಡಿದಕ್ಕೆ, ಸರ್ ಇದಾಗಲ್ಲ ನಮ್ಗೆ, ನಾವೇನೋ ಸಾಲ ಸೋಲ ಮಾಡಿ ಫ್ಲಾಟ್ ತಗೊಂಡಿದ್ದೀವಿ, ಬ್ಯಾಂಕ್ ಸಾಲ ಕಟ್ಟಬೇಕು, ಬಾಡಿಗೆಯವರು ಟೆನೆಂಟ್ಸು 3 ದಿವಸಕ್ಕೆ ಒಬ್ರು ಹೊರೋಗ್ತಾರೆ, ಅವ್ರ ಬಾಡಿಗೆ ನಂಬ್ಕೊಂಡು ನಾವು ಬ್ಯಾಂಕ್ ಸಾಲ ಕಟ್ಟಬೇಕು ಅಂತೇಳಿ. ಮತ್ತೆ ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ, ಆಸ್ ಎ ಲ್ಯಾಂಡ್ ಲಾರ್ಡ್ ಆಗಿ ಸಾಕಷ್ಟು ಜನ ನನ್ನ ಪರಿಚಿತರು ದಯಾನಂದ ರೆಡ್ಡಿ ಅವರದ್ದು ಪ್ರಾಜೆಕ್ಟ್ ಅಂತೇಳಿ ಇಲ್ಲಿ ಇನ್ವೆಸ್ಟ್ ಮಾಡಿ ಮನೆ ತಗೊಂಡಿದ್ದಾರೆ ಸಾಕಷ್ಟು ಜನ. ಅವರೆಲ್ಲ ಕೂಡ ಫೋನ್ ಮಾಡಿ, ಸರ್ ಹಿಂಗಾಗ್ತಾ ಇದೆ ಅಲ್ಲಿ ತೊಂದರೆ, ದಯವಿಟ್ಟು ನೀವು ಇಂಟರ್ವ್ಯೂನ ಆಗ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ, ಒಂದು ಕಂಡೀಷನ್ ನಾನು ಹಾಕ್ತೆ, ನೋಡಪ್ಪ ನಾನು ಹಾಗೆಲ್ಲ ಬರಲ್ಲ, ಇದೇ ರೀತಿ ಪಬ್ಲಿಕ್ ಮೀಟಿಂಗ್ ನಾನು ಹಾಕ್ತೀನಿ, ಎಲ್ಲ ರೆಸಿಡೆಂಟ್ಸ್ ಬಂದು ಹೌದು ನಿಮ್ಮ ಸರ್ವಿಸ್ ನನಗೆ ಬೇಕು, ಆಸ್ ಎ ಲ್ಯಾಂಡ್ ಲಾರ್ಡ್ ಆಗಿ ನೀವೇ ಸರ್ವಿಸ್ ಕೊಡಿ ಅಂತೇಳಿ ಒಪ್ಪಿದ್ರೆ ನಾ ಮಾಡ್ತೀನಿ ಅಂತೇಳಿ ಮೀಟಿಂಗ್ ಮಾಡಿದೆ. ಪಬ್ಲಿಕ್ ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಹೌದು ಬೇಕು ಅಂದಿದ್ದಕ್ಕೆ 10 ವರ್ಷದಿಂದಗಡೆ 2008ರಲ್ಲಿ ನಾನು ಸರ್ವಿಸ್ ಸ್ಟಾರ್ಟ್ ಮಾಡಿ ಇವತ್ತು ತನಕ ಕೂಡ ಸೆಕ್ಯೂರಿಟಿ ವಿಚಾರದಲ್ಲಾಗ್ಲಿ, ಇವತ್ತು ಪದ್ಮಲ್ ಅನಂತ್ ನಗರ್ ಅವರು ಕೇಳ್ತಾ ಇರ್ತಾರೆ ಅಂತೇಳಿ ಹೇಳ್ತಾರೆ, 3 ದಿವಸಕ್ಕೊಂದ್ಸಲ ನೀರು ಬರಲ್ಲ, 24 ಗಂಟೆ ಇಲ್ಲಿ ಹೊರಗಡೆ ಇಲ್ಲ ನೀರು, ಕಾವೇರಿ ನೀರು ಕನೆಕ್ಷನ್ ಇಲ್ಲ, ಹೊರಗಡೆಯಿಂದ ತರ್ತಕ್ಕಂಥ ನೀರು 24 ಗಂಟೆ ಇವತ್ತು ನೀರು ಕೊಟ್ಟಿದ್ದೀನಿ ಅನ್ನುವಂತ ಒಂದು ಸಂತೋಷ ನನಗಿದೆ. ಯಾಕೆಂದ್ರೆ ನಾನು ಯಾವತ್ತೂ ಒಂದು ಹೇಳ್ತಾ ಇದ್ದೆ ಪ್ರತಿ ಮೀಟಿಂಗ್ ಅಲ್ಲೂ ಕೂಡ, ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ನೀರು, ಕುಡಿಲಿಕ್ಕೆ ಎದ್ದ ತಕ್ಷಣ ಕುಡಿಲಿಕ್ಕೆ ನೀರು ಬೇಕು, ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮಲ್ಲಿ ನೀರಿಲ್ಲ ಅಂತೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಮನುಷ್ಯ? ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ. ಅದಕ್ಕೆ ಮೊದಲು ಏನಾಗ್ತಿತ್ತು ಅಂದ್ರೆ, ನೀರು ಯಾವಾಗ ಬರ್ತದೋ ಅಂತೇಳಿ ಟ್ಯಾಪ್ ಓಪನ್ ಮಾಡಿ ಇಟ್ಬಿಟ್ಟು ಡ್ರಮ್ ಕೆಳಗಡೆ ಇಟ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಡೋರು. ಅಲ್ಲಿ ನೀರು ಸಪ್ಲೈ ಮಾಡಿದ್ರು ಕೂಡ ನೀರು ಸರಿಯಾಗಿ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಇದನ್ನೆಲ್ಲ ಕೂಡ ಕಂಟ್ರೋಲ್ ತಗೊಂಡು ಇವತ್ತು ಟ್ಯಾಪ್ ತಿರುಗಿಸಿದ ತಕ್ಷಣ ನೀರು ಬರ್ತದೆ ಅನ್ನೋ ಗ್ಯಾರಂಟಿ ನಿಮ್ಗಿದೆಯಾ ಇಲ್ವಾ ಹೇಳಿ? ಟ್ಯಾಪ್ ತಿರುಗಿಸಿದ್ರೆ ಬೆಳಗ್ಗೆ ಎದ್ದು 100ಕ್ಕೆ 100 ನೀರು ಬರ್ತದೆ ಅಂತ ಗ್ಯಾರಂಟಿ ಇದೆಯಲ್ಲ. ಆ ಕಾನ್ಫಿಡೆನ್ಸ್ ಅನ್ನ ಅವರಲ್ಲಿ ಕ್ರಿಯೇಟ್ ಮಾಡಿ. ಅಷ್ಟೇ ಇದು ಇಲ್ಲೆಲ್ಲ ನಾನು ತಗೊಳ್ಳುವಾಗ ಹೊರಗಡೆಯವರೆಲ್ಲ ಇಲ್ಲಿ ಲೋಕಲ್ ಜನ ಬಂದು ಇಲ್ಲೇ ಕುಡಿಯೋದು, ಇಲ್ಲೇ ಮಾಡೋದು, ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಇದೆಲ್ಲ ನಡೀತಾ ಇತ್ತು. ನಾನು ಬಂದ ಒಂದು ವಾರದಲ್ಲಿ ಎಲ್ಲ ಕಂಟ್ರೋಲ್ ಮಾಡಿ ಯಾರು ಕೂಡ ಒಳಗಡೆ ಪ್ರವೇಶ ಮಾಡಿದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟು, ಸೆಕ್ಯೂರಿಟಿಗೆ ಏನು ಸಪೋರ್ಟ್ ಬೇಕು ಅವ್ರಿಗೆಲ್ಲ ಕೊಟ್ಟು ಅದನ್ನು ಮಾಡಿದೆ. ಅದರ ಜೊತೆಗೆ ಇವತ್ತು 10 ವರ್ಷದಿಂದ ಮಾಡ್ಕೊಂಡು ಬಂದೆ. ಕಳೆದ ವರ್ಷ ಇದೇ ನಾಟಕ ಮಾಡಿದ್ರು, ಇದೇ ಗ್ಯಾಂಗು ಅವತ್ತು ಹೇಳಿದೆ ನಾನು, ಆಯಿತು ನೀವು ತಗೊಂಡು ನಡೆಸ್ತೀರಾ, ನಡೆಸಿ, ನನಗೇನು ಇದರಲ್ಲಿ ಇದಿಲ್ಲ. ಯಾಕೆಂದ್ರೆ ಕಳೆದ ವರ್ಷಕ್ಕೆ 77 ಲಕ್ಷ ಇತ್ತು ಅರಿಯರ್ಸು, ಆದರೂ ಕೂಡ ಯಾರಿಗೂ ಕೂಡ ನಾನು ಒಂದು ದಿವಸ ನೀರು ನಿಲ್ಲಿಸಿಲ್ಲ, ಕರೆಂಟ್ ನಿಲ್ಲಿಸಿಲ್ಲ. ಏನಪ್ಪ ಕರೆಂಟ್ ಕಟ್ ಮಾಡಿ ನೀರು ಕಟ್ ಮಾಡಿದ್ದೇನೆ ಅವತ್ತು? ಇವತ್ತು ಮಾನ ಮರ್ಯಾದೆ ಇಲ್ಲದೆ ಸುಳ್ಳು ಹೇಳ್ತಾರೆ, ಅವ್ರಿಗೆ ಆತ್ಮಸಾಕ್ಷಿ ಇರಬೇಕು. ಅದಕ್ಕೆ ಸರಸ್ವತಿ ಮೇಡಮ್ ಹೇಳಿದ್ದಾರೆ ಮೊನ್ನೆ, ನನ್ನ ಆಬ್ಸೆನ್ಸ್ ಅಲ್ಲಿ ಹೇಳಿದ್ದಾರೆ, ದೇವಸ್ಥಾನ ಇಲ್ಲಿ ಸುಳ್ಳು ಹೇಳಿದ್ರೆ ನಿಮ್ಮ ನಾಲಿಗೆ ಬೀಳ್ತದೆ ಅಂತ ಹೇಳಿದ್ದೀನಿ ಸರ್ ಅವ್ರಿಗೆ ಅಂತೇಳಿ ಹೇಳಿದ್ದಾರೆ. ಅದರಿಂದ ಇವತ್ತು ನನಗೇನೋ ನನಗೆ ಆರಂಭ ಮಾಡಿದ್ರು ಅಂತಲ್ಲ, ನನಗ್ಯಾರು ಆರಂಭ ಮಾಡ್ಲಿಕ್ಕಾಗಲ್ಲ, ನಾನು ದೇವ್ರ ಭಕ್ತ. ಆದ್ರೆ ಇವತ್ತು ಎಷ್ಟು ಜನ ಪಾಪ 7 ತಿಂಗಳು ಮಗು ಎತ್ಕೊಂಡು ಒಂದು ತಾಯಿ ಬಂದ್ಲು ಮನೆ, ಸರ್ 7 ತಿಂಗಳಿಂದ ತಗೊಂಡಿದ್ದೀನಿ ಸರ್ ಈ ಮನೆ, ನಾನು ದಿವಸ ಇಲ್ಲಿ 2-3 ಸಲ ದಿವಸ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಇಲ್ಲಿ ಸೇಫ್ ಪ್ಲೇಸು, ಚೆನ್ನಾಗಿದೆ ಸರ್ವಿಸಸ್ಸು, ಅಪ್ರಿಸಿಯೇಷನ್ ಆಗ್ತಾ ಇದೆ ಅಂತೇಳಿ ನಾನು ತಗೊಂಡಿದ್ದೀನಿ, ನನಗೆ ಭಯ ಆಗ್ತಾ ಇದೆ, ಏನಾದ್ರು ಬೇಡ ಹೋಗಮ್ಮ ನಾವು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಅಂತಂದ್ರೆ ಒಳಗಡೆ ಬಂದು ಮಾತಾಡಲಿ, ಅವರು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಅವ್ರಿಗೆ ಯಾರಿಗೂ ಕೂಡ ಐ ಡಿ ಕಾರ್ಡ್ ಇಲ್ಲ, ಅವ್ರು ಯಾರು ಓನರ್ಸು ಅಲ್ಲ,
ಇವತ್ತು ಇದು ಪೊಲಿಟಿಕಲಿ ಮೋಟಿವೇಟೆಡ್ ಯಾರಿದ್ರಿಂದ ಇದ್ದಾರೆ ಗೊತ್ತು, ಆದ್ರೆ ಅದೆಲ್ಲ ಸತ್ಯಾಸತ್ಯತೆಗಳನ್ನ ದೇವರವರು ನೋಡ್ತಾರೆ. ಆದ್ರೆ ಒಂದೇ ಒಂದು ಏನಂತ ಹೇಳಿದ್ರೆ, ಓನರ್ಸ್ಗೆ ತೊಂದರೆ ಆಗಿದೆ, ಅವ್ರಿಗೆ ಇರ್ತಕ್ಕಂಥ ಟೆನೆಂಟ್ಸ್ ಈ ರೀತಿ ಆದ್ರೆ ಓಡೋಗ್ತಾರೆ. ಆ ಒಂದು ಇದನ್ನ ಇಮ್ಮಿಡಿಯೇಟ್ ಆಗಿ ಓನರ್ಸ್ಗೆಲ್ಲ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀನಿ, ಮುಂದೆ ನಿಮ್ಮ ಟೆನೆಂಟ್ಸ್ಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಅವರಿಗೆ ಸರ್ವಿಸಸ್ ಕೊಡ್ತೀವಿ ಅನ್ನುವಂಥ ಮಾತು ಹೇಳ್ತಾ. 5 ವರ್ಷ ಇದೇ ಗ್ಯಾಂಗು ರೈಸ್ ಮಾಡಿದ್ರು, ಇಲ್ಲ ಇಲ್ಲ ನಾವು ಮಾಡ್ತೀವಿ, ನಾವು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ, ನಾವು ಮಾಡ್ತೀವಿ ಅಂತ. ನೀವು ಮಾಡ್ಕೊಳ್ರಪ್ಪ, ಯಾರು ಬೇಡ ಅಂತ ಹೇಳಿದ್ರು. ನನಗೆ ಭಾಳ ಬರ್ಡನ್ ಕಮ್ಮಿ ಆಯಿತು, ದಯವಿಟ್ಟು ನೀವು ಮಾಡಿ ಅಂತ ಹೇಳಿದೆ. ಮಾಡಿ ಅಂತೇಳಿ ಅವರು 15 ದಿವಸ ಟೈಮ್ ತಗೊಂಡ್ರು. ಯಾಕೆ 15 ದಿವಸ ಟೈಮ್ ಅಂದರೆ, ಫಸ್ಟ್ ಅವ್ರಿಗೆ ಹೇಳಿದೆ, ಈಗ ಮನೆಗೆ ಒಬ್ಬರು ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂದ ತಕ್ಷಣ ಮಾಡೋಕ್ಕಾಗಲ್ಲಪ್ಪ, ನೀನು ಪ್ರಿಪ್ರೇಷನ್ ಏನು, ರೆಸಿಡೆಂಟ್ಸ್ ನಿನಗೆ ಆಥರೈಸ್ ಮಾಡಿದಾರ, ಅವ್ರು ನಿನ್ನ ಮೇಲೆ ನಂಬಿಕೆ ಇದೆಯಾ, ಅವ್ರ ಹತ್ರ ಆಥರೈಸೇಷನ್ ತಗೊಂಬ. ಯಾರೋ ಬಂದ್ಬಿಟ್ಟು ರೋಡಲ್ಲಿ ಹೋಗೋರೆಲ್ಲ ನಾನು ಮಾಡ್ತೀನಿ ಅಂದ ತಕ್ಷಣ ರೆಸಿಡೆಂಟ್ಸ್ ಒಪ್ಪಿ ಮಾಡಬೇಕು ಅಂದ್ ಮಾಡು, 15 ದಿವಸ ಟೈಮ್ ಕೊಡಿ ಎಲ್ಲ ತಗೊಂಬರ್ತೀವಿ ಅಂದ್ರು. ತಗೋ 15 ದಿವಸ ಟೈಮ್ ಅಂದೆ. 15 ದಿವಸ ಆದ್ಮೇಲೆ ಅವರೇ ಬಂದ್ರು ವಾಪಸ್ಸು, ಇಲ್ಲ ಸರ್ ನಮ್ಗೆ ಆಗ್ತಿಲ್ಲ, ಇದೆಲ್ಲ 77 ಲಕ್ಷ ನಿಮಗೆ ಬಾಕಿ ಇದೆ, ಇನ್ನು ನಮಗೆ ಕೊಡ್ತಾರೆ ಅವರು, ದಯವಿಟ್ಟು ನೀವೇ ಮಾಡಿ, ನಾವೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಥರ ಎಲ್ಲ ಆಯಿತು ಅಂತೇಳಿ ಹೇಳಿದರು. ಅದಾದಮೇಲೆ ಅಲ್ಲಿಂದ ಇಲ್ಲಿ ತನಕ ಏನೂ ಸಮಸ್ಯೆ ಇಲ್ಲ, ಮಾಡ್ಕೊಂಬಂದ್ವಿ, ನೀವೇ ಮುಂದುವರಿಸ್ಬೇಕಂದ್ರು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕಾದ್ರೆ, 2 ವರ್ಷದಿಂದ ಈಗ ಒಂದು ನೀರು ಹೊರಗಡೆಯಿಂದ ಸಪ್ಲೈ ಆಗಬೇಕು, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ 25-30% ಇದೆ, ಕರೆಂಟ್ ಬಿಲ್ ಆಲ್ಮೋಸ್ಟ್ ಡಬಲ್ ಆಗಿದೆ 2 ವರ್ಷದಿಂದ. ನಿಮಗೆ ಎಲ್ಲ ಇದನ್ನು ನೆನೆಸ್ಬೇಕಾಗ್ತದೆ, ನೆನಪಿದೆ ಅನ್ಕೋತೀನಿ. ಇದು 3ನೇ ವರ್ಷ. 7 ವರ್ಷದಿಂದ ವಾಟರ್ ಚಾರ್ಜಸ್ಸು 1 ರೂಪಾಯಿ ಏನಾದರೂ ಜಾಸ್ತಿ ಆಗಿದೆ ಹೇಳಿ? 1 ರೂಪಾಯಿ ವಾಟರ್ ಚಾರ್ಜಸ್ ಜಾಸ್ತಿ ಮಾಡಿಲ್ಲ, ಇಷ್ಟೆಲ್ಲ ಪ್ರೈಸ್ ಅಪ್ ಆದರೂ 1 ರೂಪಾಯಿ ವಾಟರ್ ಚಾರ್ಜ್ ಮಾಡಿಲ್ಲ. 99 ಲಕ್ಷ ಬಾಕಿ ಇದ್ರೂ ಯಾರಿಗೂ ನೀರು ನಿಲ್ಲಿಸಿಲ್ಲ. ಆದರೆ ಇವತ್ತಿವರು ನಮ್ಗೆ ನೀರು ನಿಲ್ಲಿಸ್ಬಿಟ್ಟಿದ್ರೆ, ನಮ್ಮ ಕರೆಂಟ್ ಕಟ್ ಮಾಡಿಬಿಟ್ಟಿದ್ದಾರೆ. ಇಶ್ಯೂ ಯಾಕೆ ಬಂತು, ಯಾಕೆ ಇದಾಯಿತು ಅಂತ ಹೇಳಿದ್ರೆ, 22ನೇ ತಾರೀಕು ಮನೆ AGM ಇತ್ತು. ಈಗಾಗಲೇ ಭಾಸ್ಕರ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಟೀಮ್ ಬಂದು, ಪ್ರಸಾದ್, ಭಾಸ್ಕರ್, ಶಂಕರ್, ಇನ್ನೊಂದಷ್ಟು ಜನ. ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ, ನನಗೆ ಈ ಥರದ್ದೆಲ್ಲ ಗ್ರಾಟ್ಯುಟಿಡ್ ಇಲ್ಲದೆ ಜನಕ್ಕೆ ನಾನು ಸರ್ವಿಸ್ ಕೊಡ್ಲಿಕ್ಕೆ ನಂಗೆ ಇಷ್ಟಪಡಲ್ಲ. ಯಾರೋ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ತಾ ಇದಾರಪ್ಪ, ಮಾಡ್ಕೊಳ್ಳಿ ಅಂತೇಳಿ ನಾನು ಹೇಳಿದೆ. ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಸರ್ ಅವ್ರ ಕೈಯಲ್ಲಾಗಲ್ಲ, ನೀವು ಮಾಡಿ ಅಂತ. ಇಲ್ಲಪ್ಪ, ನೀವು ಅವ್ರಿಗೆ ಹೋಗಿ ಕೇಳಿ ಮಾಡಲಿ, ನಾನು ಏನು ಬೇಕೋ ನಾನು ಸಪೋರ್ಟ್ ಕೊಡ್ತೀನಿ ಅವರಿಗೆ ಅಂತ. ಏನು ಪ್ರಸಾದ್ ಹೇಳಿದೆ, ಇವರು ಹೋಗಿ ಒಂದು ಸಲ ಅಲ್ಲ 4 ಸಲ ಭೇಟಿ ಆಗಿದ್ದಾರೆ, ರೆಕಾರ್ಡ್ ಕೂಡ ಮಾಡ್ಕೊಂಬಂದಿದ್ದೀನಿ ಅಂದರು. ಅರುಣ್ ಅವರು ರೆಕಾರ್ಡ್ ಕೂಡ ಮಾಡ್ಕೊಂಬಂದಿದ್ದೀನಿ ಸರ್, ನಾವು ಮಾಡಲ್ಲ, ನಮಗೆ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ, ನಾವೇನೋ ಸುಮ್ಮನೆ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಅರುಣ್ ಅಲ್ಲಿ. ಹೌದಾ, ರೆಕಾರ್ಡ್ ಇದೆಯಾ? ಎಲ್ಲರಿಗೂ ಒಂದು CD ಮಾಡಿ ಕಳಿಸ್ಬಿಡಿ, ಅವ್ರಿಗೂ ಒಂದೊಂದು ಕಳಿಸ್ಬಿಡಿ. ಪಾಪ ಮಾತಾಡಿದ್ದು, ಕುಡ್ದು ಮಾತಾಡಿದ್ರೆ ಮರಿಬಾರ್ದಲ್ಲ, ಯಾಕೆ ಕೆಲವು ಸಲ ಕುಡ್ದು ಮಾತಾಡಿದ ನೆನಪಿರಲ್ಲ. ಹಂಗಾಗಿ ಒಂದೊಂದು CD ಕಳಿಸ್ಬಿಡಿ ದಯವಿಟ್ಟು ನನ್ನ ಕಾಸ್ಟಲ್ಲಿ, ಇಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ತಿರುಗಿ 22ಕ್ಕೆ ಮೀಟಿಂಗ್ ಮಾಡಿದೆ, ಪ್ರತಿ ವರ್ಷ ತರ AGM ಡೆಮಾಕ್ರೆಟಿಕ್ ವೇನಲ್ಲಿ. ಪಾಪ ಬಂದಿದ್ದಕ್ಕ ಎಲ್ಲ ರೆಸ್ಟೋರೆಂಟ್ಸ್ ರಿಕ್ವೆಸ್ಟ್ ಮಾಡಲು ನೀವೇ ಮಾಡಿ ಅಂತ. ಇಲ್ಲಪ್ಪ ನಾ ಮಾಡಲ್ಲ, ಅವ್ರೀಗ ಭಾಳ ಉತ್ಸುಕವಾಗಿದ್ದಾರೆ, ಮಾಡಲಿ ಅಂತೇಳಿ ಹೇಳಿದೆ. ಯಾಕೆಂದರೆ ಇವತ್ತು 99 ಲಕ್ಷ ಅರಿಯರ್ಸ್ ಇದೆ, 24 ಲಕ್ಷ ಆ ವಾಟರ್ ಬಿಲ್ಲು ಪೇಮೆಂಟ್ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಹಂಗಾಗಿ ನಮಗೆ ಇದೆಲ್ಲ ಈ ಸವಾಸನೆ ಬೇಡ, 10 ವರ್ಷ ಚೆನ್ನಾಗಿ ನಡೆಸಿದ್ದೀವಿ, ಆ ಇದ್ರದ್ದು ಹಾಳಾಗೋದು ಬೇಡ, ಮುಂದೆ ಯಾರ ನಡೆಸ್ಕೊಂಡು ಹೋಗ್ಲಿ ಬಿಡು ಅಂತ. ಅದಾದ್ಮೇಲೆ ತಿರುಗಿ ಹೋಗಿ ಭೇಟಿ ಮಾಡಿದ್ದಾರೆ, ನೋಡಪ್ಪ ನಿಮ್ಮಿಂದ ದಯಾನಂದ ರೆಡ್ಡಿ ಅವ್ರು ಸರ್ವಿಸ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ, ದಯವಿಟ್ಟು ನೀವು ಮುಂದುವರಿಸಿ ಅಂತ ಮತ್ತೆ ಎಲ್ಲ ಟೀಮು, ಭರದ್ವಾಜ್ ಸಮೇತ, ಗೋಪಾಲ್ ಸಮೇತ, ಶ್ರೀಧರ್ ಸಮೇತ, ಪ್ರಸಾದ್ ಸಮೇತ ಮತ್ತೆ ಹೋಗಿ ಭೇಟಿ ಮಾಡಿದ್ದಾರೆ. ಇಲ್ಲ ಇಲ್ಲ ನಾವೇ ಹೋಗಿ ಹೇಳಿದ್ವಿ, ಅದೇನ್ರಿ ಬರ್ದ ಬರ್ಲಿ ಇಲ್ಲ ಅಂತೇಳಿ ಬಂದವರು ಒಳಗಡೆ ಇದಾರಲ್ಲ ಗುಂಡಗಳು, ಬಂದು ಹೇಳಿ ಇಲ್ಲ ನಾವು ಹೇಳಲಿಲ್ಲ ಅಂತ ಹೇಳಿ ನಾವು ಮಾಡಲ್ಲ ಅಂತಾರೆ. ಇಷ್ಟು ಹೇಳಿದವರು ಪಾಪ ಆ ಮಗುಗೆ, ಹೆಣ್ಮಗು ಒಂದು ದಿವಸ ಬಂದು ಟೆಂಪಲಲ್ಲಿ ಕೇಳ್ತು,
ಸರ್ ನಾನು ಕ್ಲಾಸಸ್ ನಡೆಸಬೇಕು ಅಂತಿದ್ದೀನಿ ಅಂತ. ನಾನು ಆಫೀಸ್ ಮ್ಯಾನೇಜ್ಮೆಂಟ್ ಕರೆದ್ಬಿಟ್ಟು, ಏ ಅವ್ರಿಗೇನು ರೆಂಟ್ಗಿಂಗ್ ಚಾರ್ಜ್ ಮಾಡಿಬಿಟ್ರಿ, ಕೊಡ್ರಿ ಒಂದು ಆಲು ಕ್ಲಾಸ್ ನಡೆಸಲಿ ಮಕ್ಕಳಿಗೆ ಎಜುಕೇಷನ್ ಕೊಡಲಿ ಅಂತ. ಪಾಪ ಆಕೆ 2 ವರ್ಷದಿಂದ ನಡೆಸ್ತಾ ಇದ್ದಾರೆ. ಮಕ್ಕಳಿಗೆ ಕ್ಲಾಸ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಎಕ್ಸಾಮ್ಸ್ ಇದೆ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮಕ್ಕಳನ್ನ ಹೊರಗಡೆ ಕಳಿಸಿ ನಾವು ಲಾಕ್ ಹಾಕ್ಬೇಕು ಬಿಲ್ಡಿಂಗ್ಗೆ ಅಂತ. ಯಾರು ಬಿಲ್ಡಿಂಗ್ ಒಂದು ಲಾಕ್ ಹಾಕ್ತಾರೆ ಇವರು ಅಂತ ನಂಗೆ ಗೊತ್ತಿಲ್ಲ. ನಾನು ಬಹಳ ತಮಾಷೆಯಿಂದ ಪೊಲೀಸ್ ಆಫೀಸರ್ ಇದ್ರು ಭರದ್ವಾಜ್ಗೆ ಹೇಳ್ದೆ, ನೋಡಪ್ಪ ಯಾರ್ದಾದ್ರೂ ಆಸ್ತಿ ಮೇಲೆ ಹಕ್ಕಿರ್ಬೇಕಂದ್ರೆ ಲೀಗಲೈಸ್ ಮಾತ್ರ ಹಕ್ಕಿರ್ತದೆ ಅಲ್ವಾ? ಲೀಗಲೈಸ್ಬಿಟ್ಟು ಬೇರೆಯವ್ರಿಗೆ ಹೆಂಗೆ ಹಕ್ಕಿರ್ತದೆ? ಹಾಗೇನಾದ್ರೂ ಅಪ್ಪಿತಪ್ಪಿ ಎಲ್ಲಾದರೂ ಅವ್ರು ಲೀಗಲೈಸ್ ಅಂತ ಏನಾದರೂ ಕ್ಲೈಮ್ ಮಾಡ್ತಾ ಇದ್ದಾರಾ, ಎಲ್ಲಾದರೂ ಎಡವಟ್ಟಾಗಿದೆಯಾ ಅಂತೇಳಿ ದಯವಿಟ್ಟು ಏನಾದರೂ ಆ ಥರದ್ದು ಏನೋ ಇದ್ರೆ ಕೇಳಿ, ಅವ್ರಿಗೆ ಅನ್ಯಾಯ ಆಗೋದು ಬೇಡ ಅಂತೇಳಿ ಹೇಳಿದೆ. ಎಸ್ ಆರ್ ರೆಡ್ಡಿ ಮನೆಯವರು 10 ಸಲ ಹೇಳಿದ್ದಾರೆ ನನಗೆ, ಅಣ್ಣ ಅವನಿಗೇನೋ ಅವ ಹುಚ್ಚ ಬಿಟ್ಬಿಡಿ ದಯವಿಟ್ಟು, ಏನು ನಮಗೇನು ತೊಂದರೆ ಮಾಡಬೇಡಿ. ಹಾಗಾಗಿ ಇವ್ರು ಮಾಡಿದ ತಪ್ಪಿಗೆ ಅವ್ರ ಹೆಂಡತಿ ಮಕ್ಕಳು ರೋಡ್ಗೆ ಬರಬಾರ್ದು ಅಂತೇಳಿ ಯಾವುದೇ FIR ರಿಜಿಸ್ಟರ್ ಮಾಡಿಲ್ಲ ನಾವು. ಅವರೆಲ್ಲ ಬರೀ ಇಲ್ಲಿ ಒಂದು 500 ಜನ ಇದ್ದಾರೆ ಯಾಕೆ ಅಂತ, ಇಲ್ಲಿರ್ತಕ್ಕಂಥವ್ರು 60% ಟೆನೆಂಟ್ಸ್. ಆ ಟೆನೆಂಟ್ಸ್ಗೆ ಯಾರಿಗೂ ಕೂಡ ಒಳಗಡೆ ಅಲೋ ಇಲ್ಲ. ಇದೇನಿದ್ರು ಓನರ್ಸ್ ಮೀಟಿಂಗು, ಇಲ್ಲಿರ್ತಕ್ಕಂಥ ಓನರ್ಸ್ ಮಾತ್ರ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ಬೋದು, ಬಾಕಿಯವರೆಲ್ಲ ಎಲ್ಲರಿಗೂ ಮೇಲ್ ಹೋಗಿದೆ. ಈಗ ಆಕೆ ಸಿಸ್ಟರ್ ಹೇಳ್ದಂಗೆ ಅಲ್ಲಿ ಬಾಂಬೆಯಿಂದ ಅವರಿಗೆ ಮೇಲ್ ಬಂದಿದೆ ಅಟೆಂಡ್ ಮಾಡಿ ಅಂತ ಕಳಿಸ್ತು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈ ರೀತಿ ಮೀಟಿಂಗ್ ಇದೆ ಅಂತೇಳಿ ಮೇಲ್ ಹಾಕಿದೀವಿ. ಮೇಲ್ ಹಾಕಿದ್ರೆ ಅವ್ರು ಏನು ವಾಪಸ್ ಕಳಿಸಿದಾರೆ ಗೊತ್ತಾ? ನೀವೇ ಓನರ್ ನಮ್ಮ ಫ್ಲಾಟ್ಗೆ, ದಯವಿಟ್ಟು ನೀವು ಏನು ತೀರ್ಮಾನ ತಗೋತೀರೋ ನೀವು ತೀರ್ಮಾನ ತಗೊಳ್ಳಿ, ನಾವೆಲ್ಲೆಲ್ಲೋ ಇದ್ದೀವಿ, ನಮ್ಮ ಮೇಲೆ ನೀವು ಡಿಪೆಂಡ್ ಆಗಬೇಡಿ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಇವತ್ತೇನಾಗಿದೆ ಮಾಧ್ಯಮದವರು ಇದನ್ನ ದಯವಿಟ್ಟು ಗಮನಿಸಬೇಕು. ಇದೆಲ್ಲ ನಾಟಕ ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಟೆನೆಂಟ್ಸು ಇವತ್ತು ಒಂದು ಕಡೆ ಓನರ್ಗೆ ಬಾಡಿಗೆನೂ ಕೊಟ್ಟಿಲ್ಲ. ಆ ಲೆಟರ್ ಕೊಡಪ್ಪ ಸೆಕ್ಯೂರಿಟಿ ಬಾಬು, ಅವ್ರ ಲೆಟರ್ಸ್ ಕಳಿಸಿರೋದು ಓನರ್ಸ್. ಓನರ್ ಏನು ಮಾಡ್ತಾರೆ, ನೋಡಪ್ಪ ನನ್ನ ಅಕೌಂಟ್ಗೆ ದುಡ್ಡು ಹಾಕ್ಬಿಡು, ಮೇಂಟೆನೆನ್ಸ್ ಚಾರ್ಜ್ ಡೈರೆಕ್ಟ್ ಆಗಿ ಅಲ್ಲಿ ಕಟ್ಬಿಡು ಅಂತ. ಇಲ್ಲಿ ಮೇಂಟೆನೆನ್ಸ್ ಕೊಡಲ್ಲ, ಓನರ್ ಬಾಡಿಗೆ ಕೊಡಲ್ಲ. ಕೈಂಡ್ ಆಗಿ ಎಲ್ಲ ರಿಸೀವ್ ಮಾಡಬೇಕು ನೋಡಿ. ಇಷ್ಟು ದಿನ ನಾವು ಪ್ಯಾರಡೈಸ್ ನಲ್ಲಿ ಇದ್ಬಿಟ್ಟು 2 ದಿನ ಚೆನ್ನಾಗಿ ನರಗತ್ಗೆ ಹೋಗ್ಬಿಟ್ಟು ಬಂದಿನಿ. ಅದು ತುಂಬಾ ಕಷ್ಟಪಟ್ಟಾಯ್ತು ಪಾಪ. ಅವ್ರು ನಿದ್ರೆನೆ ಮಾಡಿಲ್ಲ, ಅಷ್ಟೊಂದು ಸರ್ವಿಸ್ ಕೊಡ್ತಾರೆ. ಬರೋವಾಗ ರೋಡು, ನಾನ್ ಬರೋವಾಗ ಮಣ್ಣೆ ಇತ್ತು ರೋಡ್, ಅವರದ್ದು ಅದೆಲ್ಲ ಸರಸ್ವತಿ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲರೂ ಪೀಸ್ಫುಲ್ ಆಗಿ ಕಾರ್ಡಿಯಲ್ ಆಗಿ ಎಲ್ಲರೂ ಒಟ್ಟಿಗೆ ಒಂದೇ ಫ್ಯಾಮಿಲಿನಲ್ಲಿ ಅಂಡರ್ ಒನ್ ರೂಫ್, ಒಂದೇ ರೂಫ್ ನಲ್ಲಿ ನಾವೆಲ್ಲ ಇರಬೇಕು. ನಾವೆಲ್ಲ ಪಿಲ್ಲರ್ಸ್ ತರ ದಯಾನಂದ ರೆಡ್ಡಿ ಸಾರ್ಗೆ ಇರಬೇಕು. ಮ್ಯಾನ್ ಪವರ್ ಇದೆ, ಮಣಿ ಪವರ್ ಇದೆ, ಎಲ್ಲ ಪವರು ಇದೆ. ಒಂಚೂರು ನಮ್ಗೆ ಇಲ್ಲ ಅಂದ್ರೇನು ಓಡಿ ಬಂದ್ಬಿಡ್ತಾರೆ ಹೆಲ್ಪ್ ಮಾಡೋದಿಕ್ಕೆ. ಅದು ಮಾತ್ರ ಇಲ್ಲ, ದೇವರ ಪವರು ಅವ್ರ ಹತ್ರ ಇದೆ, ಶಕ್ತಿ ಪವರ್ ಇದೆ, ಎಲ್ಲ ಪವರು ಇದೆ ಅವ್ರ ಹತ್ರ. ಮತ್ತೆ ಯಾಕೆ ಅವ್ರಿಗೆ ಅಗೇನ್ಸ್ಟ್ ಆಗಿ ಹೋಗ್ಬೇಕು? ನಿಮ್ಗೆ ಪ್ರಾಬ್ಲಮ್ ಇದೆಯಾ ಅವ್ರು ಕೇಳ್ತಾರೆ. ಚಿಕ್ಕ ಮಗು ಅಂದ್ರೆ ಪ್ರಾಬ್ಲಮ್ ಕೂಡ ಕೇಳ್ತಾರೆ ಅವರು. ಮತ್ತೆ ಒಬ್ಬೊಬ್ರು ಪ್ರಾಬ್ಲಮ್ ಹೇಳಿದ್ರೇನು ಅವ್ರು ಕೇಳ್ತಾರೆ, ಫೋನ್ ಮಾಡಿ ಹೇಳಿದ್ರೇನು ಕೇಳ್ತಾರೆ. ಅವರು ಯಾಕೆ ನೀವು ಬೇಡ ಅಲ್ಲಿ ಕೂತ್ಕೊಂಡು ಇದು ಮಾಡಿ ರಗಳೆ ಮಾಡ್ತಾ ಇದ್ದೀರಿ, ನೀವಲ್ಲ ಅದು ಒಂದು ಪ್ಯೂನ್ ಗ್ರೂಪ್ ಬಂದಿದೆ, ಅದು ನಮ್ ಗ್ರೂಪ್ ಅಲ್ಲ, ಅದು ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಕೈ ಹೊಡೆದಿದ್ದವ್ರಿಗೆ ಅವ್ರ ಪಾಪ ಏನ್ ಮಾಡೋದು, ಅವ್ರ ಕೆಲ್ಸ ಹಂಗು. ಪ್ಯೂನ್ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ರನ್ ಮಾಡ್ತಾರೆ. ಇಷ್ಟು ಏಜ್ ನಡಿ ಅವ್ರಿಗೆ ಬೇಕಾ ಈ ಕೆಲ್ಸ ಅಲ್ಲ, ಇಲ್ಲಿಂದ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಅಲ್ಲಿ ಬರ್ತಾರೆ. ಇಲ್ಲಿ ಪಾಪ ಇಲ್ಲಿ ಒಬ್ರು ಕರೀತಾರೆ, ಫುಟ್ಪಾತ್ ನಲ್ಲಿ ಮೀಟಿಂಗ್ ನಡೀತಾರೆ. ಅದು ಹೋಗ್ಲಿ ಪರವಾಗಿಲ್ಲ ಬಿಡಿ, ಎಲ್ಲ ನಮ್ ಮಕ್ಕಳೇ ಸಲುವಾಗ ಏನೋ ಮಾಡ್ತಾರಲ್ಲ. ನಾನು ಹೋದೆ, ನಾನು ಹೋದಾಗ ನಾನು ಒಳಗೆ ಹೋದೆ, ಬಟ್ ಅಲ್ಲಿ ಯಾರೋ 2 ಲೇಡೀಸ್ ಬಂದು ಮಾಡಿಲ್ಲ ನಮ್ಮನ್ನು ಹೊರಗೆ ಹೋಗಕ್ಕೆ. ಸೊ ನಾನು ಹೋಗಿ ಓಪನ್ ಮಾಡಿ ಮಕ್ಕಳೆಲ್ಲ ಒಳಗೆ ಬಂದ್ರು. ಅಷ್ಟೊತ್ತಿಗೆ ಯಾರೋ ಒಂದು 3 ಲೇಡೀಸ್ ಬಂದ್ಬಿಟ್ಟು ನನ್ನ ಹತ್ರ ಹೇಳಿದ್ರಿ ತರ ಕಿ ನೀವು ಇವತ್ತು ಇಲ್ಲಿ ಏನು ನಡ್ಸ್ಕೊಳಕ್ ಆಗಲ್ಲ, ನೀವು ಮನೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳನ್ನ, ಇಲ್ಲಿ ಮಾಡಬಾರ್ದು ಇವತ್ತೇನು ಅಂತ. ಸೊ ನಾನು ಕೇಳಿದೆ ಏನು ಅಂತ, ಅದಕ್ಕೆ ಅಂದ್ರೆ ಇಲ್ಲ ಇಲ್ಲಿ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಇರಲ್ಲ, ನಿಮ್ ರಿಸ್ಕ್ ಆಗ್ಬೇಕಾದ್ರೆ ನಿಮ್ಮ ಮಕ್ಳು ಟ್ಯೂಷನ್ಸ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ ನೆಕ್ಸ್ಟ್ ಡೇ ಅವ್ರ ಮಕ್ಳಿಗೆ ಎಕ್ಸಾಮ್ಸ್ ಇದೆ, ಸೊ ನಾನು ಅದು ಅವತ್ತು ಟ್ಯೂಷನ್ ರಜಾ ಕೊಡಕ್ ಆಗಲ್ಲ ಅಂತ.
ಬಟ್ ಅವ್ರು ಹಾಗೆ ಹೇಳಿದ್ರು ಕಿ ನೀವು ರಿಸ್ಕ್ ತಗೊಳಕಿದ್ರೆ ನೀವು ತಗೊಳ್ಳಿ, ಬಟ್ ನಾವೇನು ರೆಸ್ಪಾನ್ಸಿಬಲ್ ಇಲ್ಲ ಏನಾದ್ರು ಆಗಿರ ಅಂತ. ಸೊ ಅದು ಹಾಗಂತ ಹೇಳಿದ್ರು ಅವರು. ಬಟ್ ಆಮೇಲೆ ನನಗೆ ಈವನ್ ಮಕ್ಕಳು ಭಯ ಪಟ್ರು, ಅವ್ರ ಪೇರೆಂಟ್ಸು ಅಷ್ಟೇ ಆಮೇಲೆ ಕಾಲ್ ಮಾಡಿ ನನಗೆ ಇಲ್ಲ ಇವತ್ತು ಕಳ್ಸಲ್ಲ ನಾವು, ನಮಗೆ ಭಯ ಆಗುತ್ತೆ ಹಾಗೆಂತೆಲ್ಲ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅವತ್ತವ್ರಿಗೆ ವಿದೌಟ್ ಎನಿ ಆಪ್ಷನ್ ರಜೆ ಕೊಡಲೇಬೇಕಾಯ್ತು. ಬಟ್ ಬಿಕಾಸ್ ಆಫ್ ದಟ್ ನನಗಾಗಿಲ್ಲ ಅಂದ್ರೆ ಅವ್ರ ಮಕ್ಳಿಗೆ ಆಬ್ವಿಯಸ್ಲಿ ಎಫೆಕ್ಟ್ ಆಯ್ತು. ಅವ್ರ ಎಕ್ಸಾಮ್ಸ್ ನೆಕ್ಸ್ಟ್ ಡೇ, ಅವ್ರು ಪ್ರಿಪೇರ್ ಆಗ್ಬೇಕು ಕರೆಕ್ಟ್ ಆಗಿ, ಅಂಡ್ ಸಮ್ವೇರ್ ನಾನು ರೆಸ್ಪಾನ್ಸಿಬಲ್ ಆಗ್ತೀನಿ ಅದಕ್ಕೆ, ಬಿಕಾಸ್ ನಾನು ಕರೆಕ್ಟ್ ಟ್ಯೂಷನ್ ತಗೊಂಡಿಲ್ಲ. ಈ ಪಾಸ್ಟ್ 2 ಇಯರ್ಸ್ ಇಂದ ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ ನನಗೆ, ಇದೇ ಫಸ್ಟ್ ಟೈಮ್ ಈ ಥರ ಆಗಿತ್ತು. ಇಲ್ಲೇ ಅಂತ ಯಾವತ್ತೂ ನಮ್ಗೆ ಯಾವ ತೊಂದರೆ ಆಗಲಿಲ್ಲ, ನೀರಿನ ಪ್ರಾಬ್ಲಮ್ಮು ಮೊನ್ನೆ ಮೊನ್ನೆ ಅವ್ರಿಗೆ ಮಾಡಿರೋ ಗಲಾಟೆಯಿಂದ ನೀರಿನ ಪ್ರಾಬ್ಲಮ್ ಬಂತು. ಸಾರ್ ಇವಾಗ ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ರೇಜ್ ಸಾರ್ ಅವರು, ಯಾವತ್ತು ಯಾವ ತೊಂದರೆ ಆಗದೆ ಇರೋದು ಇವಾಗ ಆಗ್ತಾ ಇರೋ ತೊಂದರೆಗೆ ನಾವು ಹೇಳಿದ್ದೀವಿ ನೀವೇ ನಡ್ಸ್ಕೊಂಡು ಹೋಗಿ ಸಾರ್ ಅಂತ. ಅದಕ್ಕೆ ಅವರೇ ನಡ್ಸ್ಕೊಂಡು ಹೋದ್ರೆ ನಮ್ಗೆ ಯಾವ ತೊಂದರೆಯೂ ಇರಲ್ಲ ಅಂತ ಹೇಳ್ತಾ ಇದ್ದೆ. ನೀಲಾ ಅಪಾರ್ಟ್ಮೆಂಟಲ್ಲಿ 1200 ಮನೆಗಳಿದ್ದಾರೆ, 4-5 ಸಾವಿರ ಜನ ವಾಸ ಮಾಡ್ತಾರೆ. 2006 ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಮಾಡಿ ಓನರ್ಸ್ಗೆ ನೀವು ನಿಮ್ಮ ಮೇಂಟೆನೆನ್ಸ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಬಿಟ್ವಿ. ಅವರೇ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ರಾಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅವರು ಅಸೋಸಿಯೇಷನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು. 1 ವರ್ಷ ಕೂಡ ಅವ್ರಿಗೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ ಅವರು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಲ್ಯಾಂಡ್ ಲಾರ್ಡು ನೀವೇ ಮೇಂಟೈನ್ ಮಾಡಬೇಕು, ಭಾಳಷ್ಟು ಇಲ್ಲಿ ಗುಂಡಾಗಿರಿ ಆಗ್ತಾಯಿದೆ, ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಅಂತ. ಇವತ್ತೇನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿಯನ್ನು 11 ವರ್ಷದ ಕೆಳಗಡೆ ಅವರು ಅನುಭವಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದ ಕಾಲ ಇದೇ ನರಕ ಯಾತನೆ ಅನುಭವಿಸಿದ್ರು. ಆದರೆ ನನ್ನ ಕೈಯಲ್ಲಿ ಮೇಂಟೆನೆನ್ಸ್ ತೊಗೊಂಡ್ಮೇಲೆ 10 ವರ್ಷದಿಂದ 24 ಅವರ್ಸ್ ವಾಟರ್ ಕೊಟ್ಟಿದ್ದೀನಿ, ಎಲ್ಲ ಸರ್ವಿಸಸ್ ಕೊಟ್ಟಿದ್ದೀನಿ. ಈಗಾಗಲೇ ಅವರು BBMP ಡೆಪ್ಟಿ ಕಲೆಕ್ಟರ್ ನಾವು ಬಾಂಬೆಯಲ್ಲಿ ನಾನೆಲ್ಲ ಕೂಡ ನೋಡಿದ್ದೀನಿ, ಇದು ಭಾಳ ಬೆಸ್ಟ್ ಮೇಂಟೆನೆನ್ಸ್ ಇದೆ ಅಂತ ಹೇಳಿದ್ದಾರೆ. ರೆಸಿಡೆಂಟ್ಸ್ ಬಾಯಿಂದ ಎಲ್ಲ ಕೂಡ ತಾವು ಇಷ್ಟೊತ್ತು ಸುಮಾರು 2 ಗಂಟೆಗಳ ಕಾಲ ಕೇಳಿದ್ದೀರಿ. ಹಾಗಾಗಿ ಯಾವುದೇ ಮೇಂಟೆನೆನ್ಸಲ್ಲಿ ಯಾರಿಗೂ ಕೂಡ ಕೊರತೆ ಆಗಿಲ್ಲ. ಈಗ ಆಗಿದ್ದು ಇದೇನೆಂದರೆ ಘಟನೆ, 22 ಪ್ರತಿ ವರ್ಷದ ರೀತಿಯಲ್ಲಿ AGM ಇತ್ತು ಭಾನುವಾರ. ಆ AGMಅಲ್ಲಿ ನಾನು ಆ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಗೋಲ್ಡ್ ಮೆಡಲ್ ಕೊಡ್ತೀವಿ, ಇಲ್ಲಿ ಉತ್ತಮವಾದ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಕ್ಯಾಂಪಸಲ್ಲಿ, ಆ ಕಾರ್ಯಕ್ರಮ ಮುಗಿಸಿ ಮತ್ತೆ ನಮ್ಮ ಎಲ್ಲ ಬ್ಲಾಕ್ ರೆಪ್ರೆಸೆಂಟೇಟಿವ್ಸ್ಗೆ ಅವ್ರಿಗೊಂದು ಫೆಸಿಲಿಟೇಷನ್ ಮಾಡಿ ಯಾವುದೇ ಕಾರಣಕ್ಕೂ ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ, ನನ್ನ ಬಿಟ್ಬಿಡಿ. ಯಾಕೆ ಅಂತೇಳಿದ್ರೆ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಜನ ಹೊರಗಡೆ ಬಂದು ಇನ್ನೊಂದು ಅಸೋಸಿಯೇಷನ್ ಮಾಡ್ತೀನಿ ಅಂತೇಳಿ ಒಂದು ವರ್ಗ ಮಾಡ್ತಾ ಇದೆ. ಅವ್ರು ಖಂಡಿತವಾಗ್ಲೂ ಮಾಡಿ ನೋಡಲಿ, ಅವರು ಮಾಡೋದಕ್ಕೆ ಎಲ್ಲ ಸಹಕಾರ ನಾವು ನೀವು ಸರಿ ಕೊಡೋಣ, ಯಾಕೆಂದರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಒಂದು ಅನುಭವ ಬರಲಿ ಅನ್ನುವಂಥ ಮಾತನ್ನು ಹೇಳಿದೆ. ಹೇಳಿ ಎಲ್ಲ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು. ಈಗ ನಿಮ್ಮ ಕಾರಣಕ್ಕಾಗಿ ದಯಾನಂದ ರೆಡ್ಡಿ ಅವರು ಹಿಂದೆ ಸರಿದಿದ್ದಾರೆ, 10 ವರ್ಷದಿಂದ ಮೇಂಟೆನೆನ್ಸ್ ಮಾಡಿದ್ರು, ಈಗ ನಿಮ್ಮ ಕಾರಣಕ್ಕಾಗಿ ಹಿಂದೆ ಸರಿದಿದ್ದ ದಯವಿಟ್ಟು ಮಾಡಿ ಅಂದಾಗ ಅದನ್ನು ಕೂಡ ನೀವು ಕೇಳಿದಿರಿ. ಅವರು ಇಲ್ಲ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತೇಳಿ ನಾವು ಯಾವತ್ತೂ ಹೇಳಲಿಲ್ಲ, ಸುಮ್ಮನೆ ಏನೋ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟಾದಮೇಲೆ ಏನಾಯಿತು, 99 ಲಕ್ಷ ಬಾಕಿ ಇತ್ತು ವಾಟರ್ ಸಪ್ಲೈಯರ್ಸ್ಗೆ ಬಾಕಿ ಇತ್ತು. ನಾನು ಇದೆಲ್ಲ ಕೂಡ ಅವ್ರಿಗೆ ದುಡ್ಡು ಕೊಡದೆ ಅವ್ರನ್ನ ಮತ್ತೆ ವಾಟರ್ ಸಪ್ಲೈ ಮಾಡಿ ಅಂತ ಹೇಳೋಕ್ಕಾಗಲ್ಲ, ನೀವೆಲ್ಲ ಈಗ ಬಾಕಿ ಕಲೆಕ್ಷನ್ ಮಾಡಲಿಕ್ಕೂ ಕೂಡ ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ಇವತ್ತೇನು ಹೇಳಿದೆ ಅದನ್ನ ಹೇಳಿ. ಆದರೆ ಏಕಾಏಕಿ ಯಾರು ಇಲ್ಲಿ ರೆಸಿಡೆಂಟ್ಸ್ ಅಲ್ಲ, ಅವರೆಲ್ಲ ಕೂಡ ಬಾಡಿಗೆ ಜನ, ಇಲ್ಲಿರ್ತಕ್ಕಂಥ ಟೆನೆಂಟ್ಸು. ಓನರ್ಸ್ಗೆ ಇವತ್ತೆಲ್ಲ ಕೂಡ ಕಂಪ್ಲೇಂಟ್ಸ್ ಬಂದಿದೆ ನಮಗೆ, ಫಸ್ಟ್ ಅವ್ರನ್ನ ಖಾಲಿ ಮಾಡಿಸಿ ಅಂತ. ಯಾಕೆಂದರೆ ಓನರ್ಸ್ಗೆ ಬಾಡಿಗೆನೂ ಕೊಟ್ಟಿಲ್ಲ, ಇಲ್ಲಿ ನಮಗೆ ಮೇಂಟೆನೆನ್ಸ್ ಚಾರ್ಜು ಕೊಟ್ಟಿಲ್ಲ. ಸುಮಾರು 268 ಫ್ಲ್ಯಾಟ್ನವರು ಈ ರೀತಿ ಬಾಡಿಗೆ ಮತ್ತು ಮೇಂಟೆನೆನ್ಸ್ ಎರಡು ಕೊಡದೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜನ ಇವತ್ತು ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೊಸ ಅಸೋಸಿಯೇಷನ್ ಮಾಡಿಬಿಟ್ರೆ, ಮತ್ತೆ ಹೊಸದಾಗಿ ಅವ್ರಿಗೀಗ ಒಂದು ಅಂಗಡಿಯಲ್ಲಿ ಸಾಲ ಮಾಡಿರ್ತಾರೆ, ಹೊಸ ಅಂಗಡಿಗೆ ಹೋದ್ರೆ ಏನಾಗ್ತದೆ, ಹೊಸದಾಗಿ ಶುರುವಾಗ್ತದೆ. ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಆ SR Reddy ಅನ್ನೋವಂಥವನು ಅವನು ಸೆಕ್ರೆಟ್ರಿ ಅಂತೇಳಿ ಹೇಳ್ತಾನೆ, ಆತಂದು ಇಲ್ಲಿ ಫ್ಲ್ಯಾಟೇ ಇಲ್ಲ. ಈ ರೀತಿ ಯಾರು ಇಲ್ಲಿ ಓನರ್ಸೇ ಅಲ್ಲ, ಅವರು ಅಲ್ಲಿ ಹೋಗ್ಬಿಟ್ಟು 200-300 ಜನ ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ 200-300 ಜನದ್ದು ಫ್ಲ್ಯಾಟ್ ನಂಬರ್ ಕೊಟ್ಟು ಅವ್ರ ಐಡೆಂಟಿಟಿ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇದ್ದಂಥ 200-300 ಜನ ಅವ್ರ ಜಿನಿಯನ್ ಓನರ್ಸು ಅವ್ರಿಗೆ ಈ ಥರ ತೊಂದರೆ ಆಗಿದೆ ಅಂತೇಳಿ ಮಾಧ್ಯಮದವರಾಗಲಿ ಪೊಲೀಸವರಾಗಲಿ ಅವರಾಗಲಿ ಪ್ರೂವ್ ಮಾಡಿದರೆ ನಾನು ಅವ್ರಿಗೆ 1 ಕೋಟಿ ರೂಪಾಯಿ ಬಹುಮಾನವನ್ನು ಇಲ್ಲಿ ಘೋಷಣೆ ಮಾಡ್ತೀನಿ. ಸರ್ ನೇರವಾದ ಒಂದೇ ಪ್ರಶ್ನೆ ಸರ್ ವಿಚಾರ ಠಾಣೆ ಮೆಟ್ಲು ಸೇರಿದೆ,
ಅಲ್ಲಿಂದ ಮಾಧ್ಯಮಗಳಲ್ಲಿ ಬಂದ. ಈಗ ರವಿ ಓವರ್ ಮೇಲೂ ಯಾರು ಬೇಕಾ ಠಾಣೆಗೆ ಹೋಗ್ಬೋದು, ಯಾರಿಗಾದ್ರೂ ಅಡ್ಡಿ ಇದೆಯಾ? ಕೇಳಿ ಸರ್, ಠಾಣೆಗೆ ಹೋದವ್ರು ಒಂದ್ ಮಾತು ಹೇಳ್ತೀನಿ, ಠಾಣೆಗೆ ಹೋದ್ರು ಠಾಣಾ ಇನ್ಸ್ಪೆಕ್ಟರ್ ನೀವು ಠಾಣೆಗೆ ಹೋಗ್ಬೇಕಾ ಇಲ್ಲ. ಪಾಪ ಪೊಲೀಸ್ ಅವರು ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಇಲ್ಲಿ ಬಂದು ಇಲ್ಲಿ ಎಲ್ಲ ನಿಮ್ದು ಏನೋ ಸಮಸ್ಯೆಗಳಿದ್ರೆ ನೋಡಿ ಮಾಲೀಕರಿದ್ದಾರೆ ನೀವು ಮಾತಾಡಿ ಅಂತೇಳಿ ಮೊನ್ನೆ ಮಂಗಳವಾರ ಸಂಜೆ ಬಂದು ಪ್ರಯತ್ನ ಮಾಡಿದ್ರು, ಯಾರು ಕೂಡ ಮುಂದೆ ಬಂದಿಲ್ಲ. ಯಾಕೆಂದ್ರೆ ಅವ್ರು ಯಾರು ಕೂಡ ಓನರ್ಸ್ ಅಲ್ಲ. ನಾನು ಹೇಳಿದೆ ಅವ್ರಿಗೆ, ಸರ್ ಯಾಕೆ ಬರ್ತಿಲ್ಲ ಅಂದ್ರೆ ಒಳಗಡೆ ಬರ್ಬೇಕಾದ್ರೆ ಐ ಡಿ ಕಾರ್ಡ್ ಕೇಳ್ತೀನಿ ನಾನು, ನೀವು ಓನರ್ ಏನಪ್ಪ ಫಸ್ಟು, ನಿನ್ಗೇನು ಸಂಬಂಧ ಇದು ಅಂತೇಳಿ ಹಂಗಾಗಿ ಬರ್ತಾ ಇಲ್ಲ ಅಂತ. ಇವತ್ತು ಕೂಡ ಕರೆದ್ರು, ಇವತ್ತು ಮೀಟಿಂಗ್ ಅರೇಂಜ್ ಮಾಡಿದ್ದು ಇವ್ರಿಗಲ್ಲ, ಇವತ್ತು ಮೀಟಿಂಗ್ ಮಾಡಿದ್ದು ಅದೇ ಜನ ನಮ್ಮ ಜಗದೀಶ್ ಅವರು ಇನ್ಸ್ಪೆಕ್ಟರ್ ಒಂದು ಇಚ್ಛೆ ಮೇರೆಗೆ ಇವತ್ತು ಅವ್ರನ್ನೆಲ್ಲ ಕರೆದು ಅವ್ರ ಗ್ರಿವೆನ್ಸಸ್ ಕೇಳಬೇಕು, ಅವ್ರಿಗೇನಾದರೂ ಇದ್ದರೆ ಸಾಲ್ವ್ ಮಾಡಬೇಕು ಅಂತೇಳಿ ಅವ್ರಿಗೋಸ್ಕರ ಮೀಟಿಂಗ್ ಕರೆದಿದ್ದು. ಅವ್ರಿಗೋಸ್ಕರ ಬಿಟ್ಟು ಇಷ್ಟೆಲ್ಲ ಸೇರಿದರೆ ನಮಗೆ ಮೀಟಿಂಗ್ ಬೇಕಿರಲಿಲ್ಲ, ನಾವು ಆಲ್ರೆಡಿ 22ನೇ ತಾರೀಕು ಮಾಡಿದ್ವಿ. ಇವತ್ತು ಮಾಡಿದರೆ ಅವ್ರು ಬಂದು ಅವ್ರದ್ದು ರಿಯಲ್ ಗ್ರಿವೆನ್ಸಸ್ ಇದ್ದರೆ ಮಾಧ್ಯಮದ ಮುಂದೆ ಇವತ್ತು ಕದ್ದು ಮುಚ್ಚಿ ಹಿಂದೆ ಮುಂದೆ ಹೇಳೋದಲ್ಲ, ಇವತ್ತು ಓಪನ್ ಆಗಿ ಬಂದು ಇಲ್ಲರಿ ನಮ್ಗೆ ಹಿಂಗೆ ಕಷ್ಟ ಇದೆ ಅಂತೇಳಿ ಹೇಳಿದ್ರೆ, ಯಾರಾದರೂ ಪೊಲೀಸವ್ರು ಇದಾರಲ್ಲ ಹೊರಗಡೆ, ಯಾರು ಅವ್ರನ್ನ ಏನಾದರೂ ಇದು ಕತ್ತಿಡ್ದು ಆಚೆ ಹೊರಗಡೆ ಇಸ್ತಾರ? ನಾವೇ 4 ಸಲ ಕರೆದೆ ಮೈಕಲ್ಲಿ, ಬನ್ನಿ ಏನಾಯಿದ್ರೆ ನಿಮ್ದು ಹೇಳಿ ಬರ್ಬೋದಾಯ್ತು. ಹಾಗಾಗಿ ಇದು ಸಂಪೂರ್ಣವಾಗಿ ಇದು ಪೊಲಿಟಿಕಲಿ ಮೋಟಿವೇಟೆಡ್, ಯಾರು ಮೋಟಿವೇಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತು. ಹಾಗಾಗಿ ಅದನ್ನು ನಾನು ಅವ್ರ ಹೆಸರೆಲ್ಲ ಪ್ರಸ್ತಾಪ ಮಾಡಿ ಅವ್ರನ್ನ ದೊಡ್ಡದು ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಇಂಥವರು ಅದು ಶಾಸಕರಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು 100 ಜನ ನಿಂತ್ಕೊಂಡ್ರು ಕೂಡ ಯಾವುದು ಎಲ್ಲಿ ತನಕ ಸತ್ಯ ಇರ್ತದೆ, ಸತ್ಯದ ಎದುರುಗಳೇ ದಯಾನಂದ ರೆಡ್ಡಿನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ.